The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. SRL Tours and Travels. ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 8550077211. ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್ ಅಂದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್ ಖರೀದ್ ಗಾಂಧಿ ಚೌಕ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ದಸರಾ ದೀಪಾವಳಿ ಸ್ಪೆಷಲ್ ಆಫರ್. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು. Congratulations to our brilliant students. Admissions are open for 8th, 9th, 10th classes. AMS Computers, Sales and Service, 0% EMI Bajaj Finance available. Visit AMS Computers, Sales and Service, beside SBI Bank, Station Road, Raichur. Namaskara, internship vartige swagata, madalige mukhyamshagalu. ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಭತ್ತ ಖರೀದಿ. ಸರಿಪಡಿಸದಿದ್ದರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಶರಣಪ್ಪ ಮರಳಿ. ಅವೈಜ್ಞಾನಿಕವಾಗಿ ಅರಕೆರ ತಾಲೂಕು ಘೋಷಣೆ. ಕೈಬಿಡದಿದ್ದರೆ ಕಾನೂನು ಹೋರಾಟ. ಹನುಮಂತಪ್ಪ ಕಾಕರಗಲ್. ಹಾತ್ರಾಸ್ ಅತ್ಯಾಚಾರ ಪ್ರಕರಣ ತನಿಖೆಗೆ ನ್ಯಾಯಾಧೀಶರ ತಂಡ ರಚಿಸಲು ಮಹಿಳಾ ಸಂಘ ಒತ್ತಾಯ. ದೇವದುರ್ಗದಲ್ಲಿ ಸರ್ಕಾರಿ ಜಾಗ ಬಸವೇಶ್ವರ ವಿದ್ಯಾಸಂಸ್ಥೆಗೆ ನೀಡಿ ವಂಚನೆ. ಮುಖ್ಯಾಧಿಕಾರಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಅಳ್ಳಪ್ಪ ಒತ್ತಾಯ. ವಕ್ಫ್ ಆಸ್ಪತ್ರೆ ಕಟ್ಟಡ ಕಾಮಗಾರಿ ತ್ವರಿತ ಪೂರ್ಣಗೊಳಿಸಲು ಕನ್ನಡಿಗರ ರಕ್ಷಣಾ ಸಂಘದಿಂದ ಮನವಿ. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಇಳಿಮುಖ. 19 ಜನರಲ್ಲಿ ಸೋಂಕು ಪತ್ತೆ. ಮಸ್ಕಿ ತಾಲೂಕಿನ ಇಲಾಲಪುರದಲ್ಲಿ ತೋಳದಾಳಿ. 4ವರಿಗೆ ಗಾಯ. ಮತ್ತು ಸೋಮನಾಯಕ ತಾಂಡ ಬಳಿ ಬೈಕ್ ಪಲ್ಟಿ ಸವಾರ ಸಾವು. ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ಸಾಮಾನ್ಯ 1868 ರೂಪಾಯಿ ಗ್ರೇಡ್ ಎರಡು ತಳಕ್ಕೆ 1888 ರೂಪಾಯಿ ನಿಗದಿಪಡಿಸಿದೆ. ಆದರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ 1200 ರೂಪಾಯಿ ಖರೀದಿ ಮಾಡಲಾಗುತ್ತಿದೆ. ರೈತರಿಗೆ ಅನ್ಯಾಯವಾದರೂ ಆಡಳಿತಕ್ಕೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇನ್ನೆರಡು ದಿನಗಳಲ್ಲಿ ನಿಗದಿತ ಬೆಂಬಲ ಬೆಲೆಯೊಂದಿಗೆ 1000 ರೂಪಾಯಿ ಪ್ರೋತ್ಸಾಹ ನೀಡಿ ಖರೀದಿ ಪ್ರಾರಂಭಿಸದೇ ಇದ್ದರೆ ನರ್ಮಸ್ ಬಳಿ ರಾಜ್ಯ ಹೆದ್ದಾರಿ ತಡೆದು ರಸ್ತೆ ತಡೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಣಪ್ಪ ಮಳ್ಳಿ ಹೇಳಿದರು. ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ಸಾಮಾನ್ಯ 1868 ರೂಪಾಯಿ ಗ್ರೇಡ್ ಎರಡು ತಳಿಗೆ 1888 ರೂಪಾಯಿ ನಿಗದಿಪಡಿಸಿದೆ. ಆದರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1200 ರೂಪಾಯಿ ಖರೀದಿ ಮಾಡಲಾಗುತ್ತಿದ್ದು ರೈತರಿಗೆ ಅನ್ಯಾಯವಾದರೂ ಆಡಳಿತ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇನ್ನೆರಡು ದಿನಗಳಲ್ಲಿ ನಿಗದಿತ ಬೆಂಬಲ ಬೆಲೆಯೊಂದಿಗೆ 1000 ಪ್ರೋತ್ಸಾಹಧನ ನೀಡಿ ಖರೀದಿ ಪ್ರಾರಂಭಿಸದೇ ಇದ್ದರೆ ಯರಮರಸ್ ಬಳಿ ರಾಜ್ಯ ಹೆದ್ದಾರಿ ತಡೆದು ರಸ್ತೆ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಭತ್ತ ಹತ್ತಿ ತೊಗರಿ ಬೆಳೆಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವುದಾಗಿ ಹೇಳಿ ಷರತ್ತುಗಳನ್ನು ವಿಧಿಸಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಖರೀದಿ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದರು. ರೈತರಿಂದ ಕಡಿಮೆ ಬೆಲೆಯಲ್ಲಿ ಖರೀದಿ ನಡೆಯುತ್ತಿದ್ದರೂ ಅಕ್ಕಿ ಮಾರಾಟದ ಮಾತ್ರ ದುಬಾರಿ ಬೆಲೆ ನಡೆಯುತ್ತಿದೆ. ಗ್ರಾಹಕರು ಹೆಚ್ಚುವರಿ ಬೆಲೆಯನ್ನು ತರಬೇಕಿದೆ. ಮಧ್ಯವರ್ತಿಗಳು ವರ್ತಕರು ರೈತರಿಗೆ ವಂಚನೆ ಮಾಡುತ್ತಿದ್ದರೂ ಶಾಸಕರುಗಳು ಅಧಿಕಾರಿಗಳು ಕ್ರಮ ವಹಿಸಲು ಮುಂದಾಗುತ್ತಿಲ್ಲ. ಮೂರು ರಾಜಕೀಯ ಪಕ್ಷಗಳು ರೈತರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಮುಂದಾಗುತ್ತಿಲ್ಲ. ಎಪಿಎಂಸಿಯಲ್ಲಿ ಸೂಟ್ ಕಮಿಷನ್ ಕಡಿತ ಮಾಡಲಾಗುತ್ತಿದೆ. ಸರ್ಕಾರ ಕೂಡಲೇ
ಮಧ್ಯಪ್ರವೇಶಿಸಿ ಅನ್ಯಾಯ ಸರಿಪಡಿಸಬೇಕು ಎಂದರು. ತುಂಗಭದ್ರೆ ಜಲಾಶಯ ಭರ್ತಿಯಾಗಿದ್ದು ಕೂಡಲೇ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನೀರು ಹರಿಸಲು ನಿರ್ಧರಿಸಬೇಕೆಂದರು. 2017-18 ಜಲಾಶಯ ಭರ್ತಿಯಾಗಿತ್ತು. 2019-20 ಕಡಿಮೆ ನೀರು ಸಂಗ್ರಹವಾಗಿದ್ದರೂ ಕಾಲುವೆ ನೀರು ಹರಿಸಲಾಗಿದೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸದೇ ಇರುವುದರಿಂದ ಕಡಿಮೆ ನೀರು ಸಂಗ್ರಹವಿದ್ದರೂ ರೈತರಿಗೆ ನೀರು ಒದಗಿಸಲಾಗಿತ್ತು. ಕಾಲುವೆ ನೀರು ಕೈಗಾರಿಕೆ ಮತ್ತು ನೆರೆ ರಾಜ್ಯಗಳಿಗೆ ನೀರು ಹರಿಸಲಾಗುವ ಕುತಂತ್ರ ನಡೆಯುತ್ತಿದೆ ಎಂದರು. ವಾರ ಬಂದಿ ನಿಗದಿಪಡಿಸದೆ ಕಾಲುವೆ ನೀರು ಹರಿಸಲು ನಿರ್ಧರಿಸಬೇಕೆಂದರು. ಮೈಕ್ರೋ ಫೈನಾನ್ಸ್ಗಳು ರೈತರ ಸುಲಿಗೆ ನಿಂತಿವೆ. ಇಂಡೋ ಎಂಬ ಫೈನಾನ್ಸ್ ಸಂಸ್ಥೆ ಮಾನವೀಯ ಆಂಜನೇಯ ಎಂಬುವರಿಗೆ ಟ್ರ್ಯಾಕ್ಟರ್ ಸಾಲ ನೀಡಿದ್ದು ಹಾವು ಕಚ್ಚಿ ಮೃತನಾಗಿದ್ದಾನೆ. ಆದರೆ 2024ರವರೆಗೆ ಬಡ್ಡಿ ನೀಡುವಂತೆ ಒತ್ತಾಯಿಸಲಾಗುತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಖಾಸಗಿ ಫೈನಾನ್ಸ್ಗಳ ಅಕ್ರಮ ಬಡ್ಡಿ ವಸೂಲಿಗೆ ಕಡಿವಾಣ ಹಾಕಬೇಕೆಂದರು. ರೈತರು ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿ ಕ್ವಿಂಟಲ್ಗೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ, ಯೋಗ್ಯ ಬೆಲೆ ಅಲ್ಲ, ಕನಿಷ್ಠ ಬೆಂಬಲ ಬೆಲೆಯಲ್ಲಿ 1,868 ರೂಪಾಯಿ ಸಾಮಾನ್ಯ ಭತ್ತಕ್ಕೆ, 1,888 ರೂಪಾಯಿ ಭತ್ತ ಗ್ರೇಡ್ ಎಗೆ. ಅಂದಮೇಲೆ ಈ ನಮ್ದು 75 ಕೆಜಿ ಭತ್ತ ಉದಾಹರಣೆಗೆ 1,500 ರೂಪಾಯಿ ಮಾರುಕಟ್ಟೆ ಅಂತಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ 600 ರೂಪಾಯಿ ಕಡಿಮೆ ಆಗಿ ಮಾರಾಟ ಹಾಕಿಸಿದ್ವಿ. ಅಂದ್ರೆ 900 ರೂಪಾಯಿ ಮಾರಾಟ ಹಾಕಿಸಿದ್ವಿ ಒಂದು ಚೀಲ 75 ಕೆಜಿ ಕ್ವಿಂಟಲ್ಗೆ 1,200 ರೂಪಾಯಿ ಮಾರಾಟ ಹಾಕಿಸಿದ್ವಿ. 1,800 ಇಲ್ಲ 1,800 ರೂಪಾಯಿ ಇದೆ, 1,888 ರೂಪಾಯಿ ಇಲ್ಲ 1,800 ರೂಪಾಯಿ ಇದೆ. ಹಿಂಗಾಗಿ ಸರ್ಕಾರ ಈ ಮನ್ಯವನ್ನು ಹೇಳಿಕೊಟ್ಟಾರ. ಏನಂತ ಹೇಳಿಕೊಟ್ಟಾರ, ಇಲ್ಲ ನಾವು ಭತ್ತ ಖರೀದಿ ಕೇಂದ್ರ ತೆರಿತೀವಿ, ಹತ್ತಿ ತೆರಿತೀವಿ, ತೊಗರಿ ತೆರಿತೀವಿ ಅಂತ ಹೇಳ. ಯಾವಾಗ ತೆರಿತೀವಿ? ಈಗ ಭತ್ತ ಅಲ್ಲೇ ಕಟಾವಾಗಿದೆ, ಈಗಾಗಲೇ ಸಾಕಷ್ಟು ಬೆಳೆ ನಾಶವಾಗಿದೆ. ಅದೇ ರೀತಿಯಾಗಿ ಇವತ್ತು ನವೆಂಬರ್ನಲ್ಲಿ ತಾವು ಹೇಳಿದ ಪ್ರಕಾರ ನೋಂದಣಿ ಮಾಡ್ತೇವೆ ಅಂತ ಹೇಳಿದ್ರೆ ನೋಂದಣಿ ಎಷ್ಟು ದಿನ ಮಾಡ್ತಾರೆ? 3 ತಿಂಗಳು ಮಾಡ್ತಾರೆ ನೋಂದಣಿ ಅಂದ್ರೆ 3 ತಿಂಗಳು ಮಟ್ಟ ಪಕ್ಕಂಡ ಬರ್ಬೇಕಂಗ ಈಗ ಎರಡನೇ ಬೆಳೆ ಮಾಡೋ ಸಮಯ. ಹೀಗಾಗಿ ಇನ್ನ ಒಂದಿನ ಎರಡು ದಿನದಲ್ಲಿ ನೋಂದಣಿ ಮಾಡೋಕೆ ಅವಶ್ಯಕತೆ ಇಲ್ಲ. ನಾವೇ ವಿದೇಶದ ಮಾಲ ತರಾಕಿಲ್ಲ. ಈಗ ನಮ್ಮ ರೈತರ ಮಾಲನ್ನ ಎಷ್ಟೇ ಬೆಳೆದಿರಲಿ ಸರತ್ತಿಲ್ಲದೆ, ಯಾಕಂದ್ರೆ ನಾವು ಹೇಳಿದ್ರೆ 14 ಕ್ವಿಂಟಲ್ 18 ಕ್ವಿಂಟಲ್ ಅಂತ ಹೇಳ 40 ಕ್ವಿಂಟಲ್ ಅಂತ ಹೇಳ 40 ಕ್ವಿಂಟಲ್ ಭತ್ತ ಒಂದ್ ಎಕರೆ ಬೆಳಿತೀವಿ ನಾವು ಚಲೋ ಭೂಮಿ ಇದ್ರೆ ಒಂದ್ ಎಕರೆ ಬೆಳಿತೀವಿ ಅಂದ್ರೆ ಉಳಿದ ಭತ್ತ ನಾವೇನ್ ಮಾಡ್ಬೇಕು? ಇವತ್ತು ನಾವು ಸಾಕಷ್ಟು ಜಮೀನ್ ಇರ್ತಾವ, ಇಲ್ಲ ಲೀಸ್ ಮಾಡಿರ್ತೀವಿ. ಯಾಕಂದ್ರೆ ಬೆಳೆ ಮಾಡಿಲ್ಲ, ಆ ಬೆಳೆನ್ನ ಒಂದ್ 40 ಕ್ವಿಂಟಲ್ ಮಾತ್ರ ಇವ್ರದ್ದು ಮಾಡಿದ್ರು. ಉಳಿದ ಭತ್ತನ್ನ 1,000 ರೂಪಾಯಿ 1,000 ರೂಪಾಯಿ ಕ್ವಿಂಟಲ್ ಮಾರಾಟ ಮಾಡೋಣ ಅಂದ್ರೆ ಯಾವ ರೀತಿ ಇದು? ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದ್ರ ಬಗ್ಗೆ ಎಲ್ಲ ನಮ್ಮ ಜಿಲ್ಲೆಯ ಯಾವಾಗ ಶಾಸಕ ಯಾವುದೇ ಪಕ್ಷದ ಶಾಸಕರಲ್ಲಿ ಅವರಿಗೆ ಇದ್ರ ಬಗ್ಗೆ ಕಾಳಜಿ ಬೇಕಾಗಿಲ್ಲ. ಅಂದಮೇಲೆ ಒಕ್ಕಲುತನ ಇವತ್ತಾಗಲೇ ಸಾಕಷ್ಟು ಮಳೆಗೆ ಬೆಳೆ ಹೋಗಿದೆ, ಮತ್ತು ಹತ್ತಿ ಕೊಳತೋಗಿದೆ, ಮೆಣಸಿನ ಕೊಳತೋಗಿದೆ, ಈರುಳ್ಳಿ ಕೊಳತೋಗಿದೆ. ಆದ್ರೆ ಊಟ ಮಾಡಿದ್ರೆ ಮಾತ್ರ ಎಲ್ಲಾ ಉತ್ಪನ್ನಗಳು ತುಟ್ಟಿಯಾಗಿ ಬರ್ತವೆ. ನಮ್ಗೆ ರೈತರಿಗೆ ಮಾರಾಟಕ್ಕ ಬೆಲೆ ಇಲ್ಲ, ಮತ್ತು ಊಟ ಮಾಡಿದ್ರೆ ಮಾತ್ರ ದುಬಾರಿ ಬೆಲೆ ಸಿಗ್ತಾ ಇದೆ. ಈ ಲೆಕ್ಕ ಆಯ್ತು, ಉದಾಹರಣೆಗೆ ಅಕ್ಕಿ ಲೆಕ್ಕ ಆಯ್ತಪ್ಪ ಅಂದ್ರೆ ಈ ಭತ್ತ ಲೆಕ್ಕ ಆಯ್ತದ. ಈಗ ಇವರ ಪ್ರಕಾರ ನಮ್ಮ ಮಾರುಕಟ್ಟೆ ಆಗೋದು 12 ರೂಪಾಯಿಗಿಂತ ಅಕ್ಕಿ ಮಾರಾಟ ಆಗ್ತದೆ. 1 ಕ್ವಿಂಟಲ್ ಅಕ್ಕಿ 75 ಕೆಜಿ ಅಕ್ಕಿ ಬರ್ತದೆ. ಈ 75 ಕೆಜಿ ಇಂದ 80 ಕೆಜಿ ಅಕ್ಕಿ ಬಂತ ಅಕ್ಕಿ ಬರ್ತದೆ. ನನ್ನ ಪ್ರಕಾರ ನಾವು ಹಚ್ಚಿ ಬಿಲ್ಲಿ 80 ಕೆಜಿ ಅಕ್ಕಿ ಬಂತಂದ್ರ 2 ಕ್ವಿಂಟಲ್ ಭತ್ತಕ್ಕ 2 ಕ್ವಿಂಟಲ್ ಭತ್ತಕ್ಕ 1.5 ಕ್ವಿಂಟಲ್ ಅಕ್ಕಿ ಇಡ್ತಾರೆ. 1.5 ಕ್ವಿಂಟಲ್ ಅಂತ ಬಂದು ಊರು ಕೊಡಬೇಕಾದ ದುಡ್ಡು ನಮ್ಗೆ 2,400 ರೂಪಾಯಿ 1.5 ಕ್ವಿಂಟಲ್. ಇವ್ರು ಮಾರಾಟ ಮಾಡೋದು ಒಳ್ಳೆ ಅಕ್ಕಿ ಅಂತ ಆರು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರ. ಕಾವೇರಿ ಸೋನಾ ಮಿಕ್ಸ್ ಮಾಡ್ತಾರ, ಮಧ್ಯ ಆರನ್ನ ಮಿಕ್ಸ್ ಮಾಡ್ತಾರ, ಸೋನಾ ಬಸ್ ಮಿಕ್ಸ್ ಮಾಡ್ತಾರ, ಇನ್ನುಳಿದ ಎಲ್ಲಾ ಭತ್ತಗಳನ್ನು ಮಿಕ್ಸ್ ಮಾಡಿ ಇವ್ರು ಮಾರೋದು 4,000 ರೂಪಾಯಿ ಕ್ವಿಂಟಲ್ ಎಂಟು ಅಕ್ಕಿ ಮಾರಾಟ ಮಾಡ್ತಾರ. ಅಂದ್ರೆ ಊಟ ಮಾಡೋದ್ರಿಂದ ಬರಬೇಕು ನಮ್ಗೆ ನಮ್ಮ ರಾಜ್ಯದಲ್ಲಿ. ಮತ್ತು ನಾವು ಬೆಳೆದ್ರಿಗೆ ಮಾತ್ರ ಲಾಭ ಇಲ್ಲ, ಮಧ್ಯವರ್ತಿಗಳಿಗೆ ಲಾಭ ಹಾಕಿಸಿದೆ. ಇದನ್ನ ಸರ್ಕಾರ ಮಧ್ಯಪ್ರವೇಶಿಸಬೇಕು. ಪ್ರತಿ ಕ್ವಿಂಟಲ್ ಭತ್ತಕ್ಕೆ 1,888 ಜೊತೆಯಲ್ಲಿ 1,000 ರೂಪಾಯಿ ಪ್ರೋತ್ಸಾಹ ಕೊಡಬೇಕು. 1,000 ರೂಪಾಯಿ ಪ್ರೋತ್ಸಾಹ ಸೇರಿ 2,888 ರೂಪಾಯಿ ಇನ್ನು 2 ದಿನದಲ್ಲಿ ಇವ್ರು ಘೋಷಣೆ ಮಾಡ್ಬೇಕು. ನಾಳೆ ಅಥವಾ ನಾಡ್ದು ಇವ್ರು ಘೋಷಣೆ ಮಾಡದೆ ಹೋದ್ರೆ, ಜಿಲ್ಲಾಡಳಿತ ಮತ್ತು ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ, ನಾವು ಇದೇ ದಿನಾಂಕ ನವೆಂಬರ್ 2ರಂದು ರಾಜ್ಯ ಹೆದ್ದಾರಿ ಈ ಬೈಪಾಸ್ ರೋಡ್ ಎರಮಸ್ ಹತ್ರ ರಾಜ್ಯ ಹೆದ್ದಾರಿ ಬಂದ್ ಕರೆ ಕೊಡ್ತೇವೆ ಅಂತೇಳಿ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಡೆಯಲ್ಲ ಸೋಮವಾರದಂದು. ಈ ಸಂದರ್ಭದಲ್ಲಿ ಸಮಿತಿ ನರಸಪ್ಪ, ದೇವಸುಗುರು, ಜಿ ರಾಮ್ ಬಾಬು, ಗೋವರ್ಧನ, ಹನುಮಂತು ಉಪಸ್ಥಿತರಿದ್ದರು.
ಅವೈಜ್ಞಾನಿಕವಾಗಿ ಸ್ವಹಿತಾಸಕ್ತಿ ದೇವದೂರು ಶಾಸಕ ಕೆ ಶಿವನಗೌಡ ನಾಯಕ್ ಇವರು ಅರಕೆರೆ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಹೊರಟಿದ್ದಾರೆ. ಜನಾಭಿಪ್ರಾಯ ವಿರುದ್ಧ ಕೈಗೊಂಡಿರುವ ಸರ್ಕಾರ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು. ಇಲ್ಲದೇ ಹೋದಲ್ಲಿ ಜನಜಾಗೃತಿ ಹೋರಾಟದೊಂದಿಗೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಅಖಂಡ ದೇವದೂರು ತಾಲೂಕು ಏಕತಾ ಹೋರಾಟ ಸಮಿತಿ ಸಂಚಾಲಕ ಹನುಮಂತಪ್ಪ ಕಾಕರಕಲ್ ಹೇಳಿದರು. ಅವೈಜ್ಞಾನಿಕವಾಗಿ ಸ್ವಹಿತಾಸಕ್ತಿಗೆ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಇವರು ಅರಕೆರೆ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಹೊರಟಿದ್ದಾರೆ. ಜನಾಭಿಪ್ರಾಯದ ವಿರುದ್ಧ ಕೈಗೊಂಡಿರುವ ಸರ್ಕಾರ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಜನ ಜಾಗೃತಿ ಹೋರಾಟದೊಂದಿಗೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಅಖಂಡ ದೇವದುರ್ಗ ತಾಲೂಕು ಐಕ್ಯ ಹೋರಾಟ ಸಮಿತಿ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವ ಅರಕೆರೆ ಹೊಸ ತಾಲೂಕು ರಚನೆಗೆ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಆದರೆ ಹೊಸ ತಾಲೂಕು ವ್ಯಾಪ್ತಿಯ ಹಳ್ಳಿಗಳು ಕೇಂದ್ರಕ್ಕೆ ತೆರಳಲು ರಸ್ತೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ತಾಲೂಕು ರಚನಾ ಸಮಿತಿಯು ಹೊಸ ತಾಲೂಕು ರಚನೆಗೆ ಅಗತ್ಯತೆಯ ವರದಿಯನ್ನು ಪಡೆಯದೆ ಏಕಪಕ್ಷೀಯವಾಗಿ ಸ್ವಹಿತಾಸಕ್ತಿ ಹೊಸ ತಾಲೂಕು ಘೋಷಣೆ ಮಾಡಲಾಗಿದೆ. ಜನಸಂಖ್ಯೆ ಹಾಗೂ ಭೌಗೋಳಿಕವಾಗಿಯೂ ಅವೈಜ್ಞಾನಿಕವಾಗಿ ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಜನಾಭಿಪ್ರಾಯದ ವಿರುದ್ಧ ನಿರ್ಧಾರವನ್ನು ಸರ್ಕಾರ ಕೈಬಿಡಬೇಕೆಂದರು. ತಾಲೂಕು ಕೇಂದ್ರವಾಗಿರುವ ದೇವದುರ್ಗ ಪಟ್ಟಣದಲ್ಲಿಯೇ ಮೂಲಭೂತ ಸೌಕರ್ಯಗಳಿಲ್ಲ, ಬಸ್ ನಿಲ್ದಾಣ ಕೆಸರುಗುಂಪೆಯಾಗಿದೆ, ಉಳಿದ ಯಾವುದೇ ವ್ಯವಸ್ಥೆ ಇಲ್ಲದೆ ಇರುವಾಗ ಹೊಸ ತಾಲೂಕಿನ ಅಗತ್ಯವೇ ಇಲ್ಲ. ಜನರು ಯಾರ ಹೊಸ ತಾಲೂಕು ಬೇಕೆಂದು ಕೇಳಿಯೂ ಇಲ್ಲ. ದೇವದುರ್ಗ ಪಟ್ಟಣದಿಂದ 20 ಕಿಲೋಮೀಟರ್, ಸಿರುವಾರದಿಂದ 15 ಕಿಲೋಮೀಟರ್ ಅಂತರದಲ್ಲಿ ಎರಡು ತಾಲೂಕುಗಳ ಸಂಪರ್ಕ ಇರುವ ಅರಕೆರೆ ತಾಲೂಕು ಕೇಂದ್ರ ಅವೈಜ್ಞಾನಿಕವಾಗಿದೆ. ಕೂಡಲೇ ಸರ್ಕಾರ ಕೈಬಿಟ್ಟು ಅಖಂಡ ತಾಲೂಕವನ್ನಾಗಿ ಮುಂದುವರಿಸಬೇಕು. ಇಲ್ಲದೆ ಹೋದಲ್ಲಿ ಜನರೊಂದಿಗೆ ತೀವ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರ ಸಚಿವ ಸಂಪುಟ ನಿರ್ಧಾರವನ್ನು ಕೈಬಿಡಬೇಕೆಂದರು. ಜಿಲ್ಲೆಯ ದೇವದುರ್ಗ ತಾಲೂಕನ್ನ ವಿಭಜಿಸಿ ಮತ್ತೊಂದು ತಾಲೂಕನ್ನ ಘೋಷಣೆ ಮಾಡಿರುವುದು ಇದು ದೇವದುರ್ಗ ತಾಲೂಕಿನ ಜನಾಭಿಪ್ರಾಯ ವಿರುದ್ಧವಾಗಿದೆ. ಇದು ಕೇವಲ ದೇವದುರ್ಗ ಕ್ಷೇತ್ರದ ಶಾಸಕ ಕೆ ಶಿವನಗೌಡ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಜನಾಭಿಪ್ರಾಯ ವಿರುದ್ಧ ಘೋಷಣೆ ಮಾಡಿಸಿರುವುದನ್ನು ದೇವದುರ್ಗ ತಾಲೂಕು ಅಖಂಡ ತಾಲೂಕು ಐಕ್ಯ ಹೋರಾಟ ಸಮಿತಿ ಇದನ್ನ ವಿರೋಧಿಸುತ್ತದೆ. ಅರಕೆರೆ ದೇವದುರ್ಗ ತಾಲೂಕಿನ ಸಣ್ಣ ಹೋಬಳಿ ಕೇಂದ್ರ ಮತ್ತು ಶಿವನಗೌಡ ನಾಯಕರ ಸ್ವಂತ ಗ್ರಾಮ ಎಕ್ಚುಲಿ ಅದು ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಿಸುವುದಾಗಿ ಹೇಳಿಕೊಂಡು ಒಳಗೊಳಗೆ ಏನಂದ್ರ ಏಕೈಕಿ ಕಳೆದ ತಿಂಗಳು ರಾಜ್ಯ ಸಚಿವ ಸಂಪುಟದಲ್ಲಿ ತಾಲೂಕು ಘೋಷಣೆ ಮಾಡುವ ಮುಖಾಂತರ ಕ್ಷೇತ್ರದ ಜನತೆಗೆ ನಂಬಿ ಜನತೆಗೆ ಮೋಸ ಮಾಡಿದ್ದಾರೆ. ಮತ್ತು ದೇವದುರ್ಗ ತಾಲೂಕು ಕೇವಲ 280,000 ಜನಸಂಖ್ಯೆ ಕೊಡುವುದು ಮತ್ತು 4 ಹೋಬಳಿ ಕೇಂದ್ರ ಮಾತ್ರ ಬರ್ತವೆ. ಯಾವುದೇ ಒಂದು ತಾಲೂಕು ಕೇಂದ್ರ ಮಾಡಬೇಕಾದ್ರೆ ಇಂತಿಷ್ಟು ಹೋಬಳಿಗಳು, ಇಷ್ಟಿಷ್ಟು ಗಡಿ ವಿಸ್ತೀರ್ಣ, ಭೌಗೋಳಿಕ ವಿಸ್ತೀರ್ಣ, ಜನಸಂಖ್ಯೆ, ಹಲವಾರು ಮಾನದಂಡಗಳಿರ್ತಾವ. ಅದು ಯಾವುದೇ ಮಾನದಂಡಗಳು ಅಲ್ಲಿ ಅನ್ವಯಿಸಿಲ್ಲ. ಜೊತೆಗೆ ದೇವದುರ್ಗ ತಾಲೂಕು ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ, ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ದೇವದುರ್ಗ ತಾಲೂಕಲ್ಲಿ ಈಗಲೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ದೇವದುರ್ಗ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ, ಕೆಸರು ಗದ್ದೆ ಆಗದೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಇದ್ರು ಇವತ್ತು ದೇವದುರ್ಗ ಇರ್ತಕ್ಕಂಥ ದೇವದುರ್ಗನೇ ನಾವು ತಾಲೂಕು ಅನ್ನಕ್ಕೆ ಅಷ್ಟು ಹಿಂದಿರ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ದೇವದುರ್ಗ ತಾಲೂಕನ್ನ ಮತ್ತೊಂದು ತಾಲೂಕು ಮಾಡೋದು ಅಗತ್ಯ ಇಲ್ಲ. ಇದು ಸಮಸ್ತ ತಾಲೂಕಿನ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಮತ್ತು ಅಂದ್ರೆ ಏನಾಗುತ್ತದೆ, ಏನಾಗಿದ್ದೀವಿ, ಈಗ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಮಶೀದಪುರು ಗಣೇಕಲ್ಲು ಗ್ರಾಮಗಳು ಬಹುತೇಕ ಅರಕೆರೆಗೆ ಹೋಗ್ತಕ್ಕಂಥದ್ದು ಯಾವುದೇ ರೀತಿಯ ದಾರಿಯ ವ್ಯವಸ್ಥೆ ಇಲ್ಲ. ಅರಕೆರೆಗೆ ಹೋದಾಗ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಮಶೀದಪುರು ಮತ್ತು ಮಂದತಲ್ ರಾಮದುರ್ಗ ಪಂಚಾಯತ್ ಹಳ್ಳಿಗಳು ಏನಾದ್ರೂ ಅರಕೆರೆಗೆ ಹೋಗ್ಬೇಕಾದ್ರೆ ಮುಖ್ಯ ರಸ್ತೆ ದೇವದುರ್ಗ ಬಂದೇ ಅರಕೆರೆಗೆ ಹೋಗ್ಬೇಕು.
ಆದರೆ ದೇವರ ತಾಲೂಕಿಗೆ ಹೊಸ ತಾಲೂಕು ಆಗಿರೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಅದನ್ನು ನಾವು ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಜಾಗೃತಿನ ಮೂಡಿಸ್ತೀವಿ. ಜಾಗೃತಿ ಮೂಡಿಸೋದ್ರ ಜೊತೆಗೆ ನಮ್ಗೆ ಇವತ್ತು ಹೋರಾಟ ಬಹಳ ಪ್ರಮುಖ. ಈಗ ಹೋರಾಟ ಇಲ್ಲದಿದ್ರೆ ಈ ಏನೋ ಜನ ಸುಮ್ಮನೆ ಕೂತಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಹಂಗೆ ಮುಂದುವರಿಸ್ತಾರ. ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಕಾನೂನು ಮೂಲಕ ಹೋರಾಟ. ಯಾಕಂದ್ರೆ ಈ ಇವತ್ತು ಸರ್ಕಾರ ಏನಾದ್ರು ಹೊಸ ಕಾಲ ರಚನೆ ಮಾಡಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ಸಮಿತಿಗಳು ರಚನೆ ಆಗ್ತದೆ. ನಮ್ಗೆ ಗೊತ್ತಿದೆ ಈಗಾಗಲೇ ಒಂದು ನಾಲ್ಕು ಸಮಿತಿಗಳು ಇದ್ದಾವ ಅಸ್ತಿತ್ವದಲ್ಲಿದ್ದಾವ. ಯಾವೊಂದು ಸಮಿತಿ ಅರಿಕೆರೆ ತಾಲೂಕು ಆಗ್ಬೇಕನ್ನೋದು ಯಾವುದೇ ಸಮಿತಿಯಲ್ಲಿ ಶಿಫಾರಸು ಇಲ್ಲ, ಮಾಡಿಲ್ಲ. ಶಿಫಾರಸು ಮಾಡದೆ ಇದು ಮಾಡಿರ್ತಕ್ಕಂಥದ್ದು ಸರಿಯಾದದಲ್ಲ. ಹಂಗಾಗಿ ನಾವೇನಂದ್ರೆ ಹೋರಾಟನು ಮಾಡ್ತೀವಿ, ಜೊತೆಗೆ ಕಾನೂನು ಹೋರಾಟನು ಮಾಡ್ತೀವಿ. ಯಾಕಂದ್ರೆ ಇವತ್ತು ಹೋರಾಟ ಮಾಡಿದಾಗಲೇ ಸರ್ಕಾರಕ್ಕೆ ಅದ್ರದ ಪರಿಣಾಮ ಗೊತ್ತಾಗೋದು. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಂಗಳೂರು ತಾಲೂಕು ಇರ್ಬೋದು, ಬೇರೆ ತಾಲೂಕಿನಲ್ಲಿ ಕೆಲವೊಂದು ಹೊಸ ತಾಲೂಕು ರಚನೆ ಆದಾಗ ಹೋರಾಟ ಮಾಡಿದಾಗ ಅದು ನಿಂತೋಗಿದ್ದವು. ಇಲ್ಲಿ ಅಟಕಿ ಬಿದ್ದಾರೆ ಶಿವನಗೌಡ ನಾಯಕರು. ಅಟಕಿ ಬಿದ್ದು ಮಾಡೋದು ಸೂಕ್ತ ಅಲ್ಲ. ದೇವರ ತಾಲೂಕಿನಲ್ಲಿ ಅರಿಕೆರಲ್ಲಿ ಬೇರೆ ಹೋಬಳಿಗಳಿಗಿಂತ ಅರಿಕೆರಲ್ಲಿ ಯಾವ ಮೂಲಕ ಸೌಕರ್ಯಗಳವ ಈ ದೇವರ ತಾಲೂಕು. ಈ ಸಂದರ್ಭದಲ್ಲಿ ಹನುಮಂತರಾಯ ಚಿಕ್ಕಗುಡ್ಡ, ಜಿ ಬಸವರಾಜ್ ನಾಯಕ್, ಹೈದರ್ ಅಲಿ, ಶಿವಪ್ಪ ಪಲಕನ ಮರಡಿ, ವೆಂಕಟೇಶ್ ಮಲದೇವರಗುಡ್ಡ, ಭೀಮರಾಯ ಜರದಬಂಡಿ ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ಘಟನೆ ಪ್ರಕರಣ ತಿಂಗಳಾದರೂ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಲಾಯಿತು. ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣ ನಡೆದು ಇಂದಿಗೆ ಒಂದು ತಿಂಗಳು ಗತಿಸಿದೆ. ಆದರೆ ಇಲ್ಲಿಯವರೆಗೆ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ದುರ್ಘಟನೆಗೆ ಕಾರಣರಾದ ನಾಲ್ಕು ಜನ ಠಾಕೂರ್ ಜನಾಂಗದವರಿಂದ ಸಾಮೂಹಿಕ ಅತ್ಯಾಚಾರ ನಡೆಸಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಮಹಿಳೆಯ ಶವವನ್ನು ಪೋಷಕರಿಗೆ ನೀಡದೆ ಪೊಲೀಸರು ಸುಟ್ಟು ಹಾಕಿದ್ದಾರೆ ಮತ್ತು ಮಹಿಳೆಯ ಕುಟುಂಬದ ಸದಸ್ಯರ ಮೇಲೆ ದೌರ್ಜನ್ಯ ನಡೆಸಿ ಮನೆಯಲ್ಲಿರುವ ದಾಖಲೆಗಳನ್ನು ನಾಶಗೊಳಿಸಿದ್ದಾರೆ ಎಂದು ಕಿಡಿಗಾರಿದರು. ಘಟನೆಯ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಲು ಆದೇಶವನ್ನು ಹೊರಡಿಸಬೇಕು. ಘಟನೆಯ ನಿಷ್ಪಕ್ಷಪಾತ ವಿಚಾರಣೆಗಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ವಿಚಾರಣೆಯನ್ನು ಖಾತರಿಪಡಿಸಬೇಕು. ಹನ್ಸ್ ಅತ್ಯಾಚಾರ ಸಂತ್ರಸ್ತೆಯ ಗುಂಪು ಅತ್ಯಾಚಾರ ಮತ್ತು ಮರಣ ಕಾರಣರಾದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಸಂತ್ರಸ್ತೆಯ ಮರಣದ ಮುನ್ನ ಹಾಗೂ ನಂತರ ಅಪರಾಧಿಗಳೊಂದಿಗೆ ಶಾಮೀಲಾಗಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳಿಗೆ ಕ್ರಮ ವಹಿಸಬೇಕು. ಉತ್ತರ ಪ್ರದೇಶದಲ್ಲಿ ಮತ್ತು ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು. ಅರಿವಿರಬಹುದು. ಸೆಪ್ಟೆಂಬರ್ 29ರಂದು ಮರಣ ಹೊಂದಿದ ಈ ದುರ್ಘಟನೆಗೆ ಇಂದಿಗೆ ಒಂದು ತಿಂಗಳಾಗುತ್ತಿದೆ. ಯುವ ದಲಿತ ಹುಡುಗಿಯೊಬ್ಬಳು ಈ ನಾಲ್ಕು ಮಂದಿ ಠಾಕೂರ್ ಜನಾಂಗದವರಿಂದ ಗುಂಪು ಅತ್ಯಾಚಾರಕ್ಕೆ ಒಳಗಾಗುವುದಲ್ಲದೆ ಬೆನ್ನುಹುರಿಯ ಹಾನಿಗೆ ಒಳಗಾಗಿದ್ದರಿಂದ ಪಾರ್ಶ್ವವಾಯುವಾಗಿ ಅನೇಕ ಕಡೆ ಮೂಳೆ ಮುರಿತಕ್ಕೆ ಒಳಗಾದಳು ಮತ್ತು ಅವಳ ನಾಲಿಗೆಯನ್ನು ಕತ್ತರಿಸಲಾಗಿತ್ತು. ಇಂತಹ ವಿವತ್ಸ ಘಟನೆ ಇಡೀ ದೇಶವನ್ನೇ ನಡುಗಿಸಿದೆ. ಆ ಘಟನೆಯ ಅಸಮರ್ಪಕ ನಿರ್ವಹಣೆಯಿಂದಾಗಿ ಆಕೆ ಮರಣಕ್ಕೊಳಗಾದಳು ಮತ್ತು ಕುಟುಂಬದವರು ಆಕೆ ಅಂತಿಮ ಸಂಸ್ಕಾರ ಮಾಡುವುದಕ್ಕೂ ಅವಕಾಶ ನೀಡದಂತೆ ಪೊಲೀಸರು ತರಾತುರಿಯಲ್ಲಿ ಆಕೆಯ ದಹನ ಕ್ರಿಯೆ ನಡೆಸಿದ್ದರು. ನಂತರ ತಂದೆ ತಾಯಿಯಂದಿರೇ ಮಗಳನ್ನು ಹತ್ಯೆ ಮಾಡಿದ್ದಾರೆ ಎಂಬ ಆರೋಪ ಹೊರಿಸಿರುವುದು ಜನತೆಯಲ್ಲಿ ಅತ್ಯಂತ ಕ್ರೋಧ ಮತ್ತು ಸಂಕಟ ತಂದಿದೆ. ಮಾನ್ಯರೇ, ನಡೆದಿರುವುದು ಇದೊಂದೇ ಘಟನೆಯಲ್ಲ, ಇದರ ಬೆನ್ನಿಗೆ ಇದೇ ರೀತಿ ಇನ್ನೂ ಅನೇಕ ಭೀಕರ ಘಟನೆಗಳು ನಡೆದಿವೆ. ಉತ್ತರ ಪ್ರದೇಶದ ಬಲರಾಮಪುರದಲ್ಲಿ ದಲಿತ ಹೆಣ್ಣು ಮಗಳೊಬ್ಬಳು ಇಬ್ಬರು ಪುರುಷರಿಂದ ಗುಂಪು ಅತ್ಯಾಚಾರಕ್ಕೊಳಗಾಗಿ ಕೊಲೆಗೈಯಲ್ಪಟ್ಟಳು. ಉತ್ತರ ಪ್ರದೇಶದ ಗೋರಖ್ಪುರದ ಕಿವುಡ ಹಾಗೂ ಮೂಕ ಹುಡುಗಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಲಾಯಿತು. ಉತ್ತರ ಪ್ರದೇಶದ ಮಹರ್ಗಂಜ್ನಲ್ಲಿ ಐವರು ಯುವಕರು ಒಬ್ಬ ಹದಿಹರೆಯದ ಹುಡುಗಿಯ ಮೇಲೆ ಗುಂಪು ಅತ್ಯಾಚಾರ ನಡೆಸಿದರು. ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಮೇಲಿನ ಅಪರಾಧಗಳು ನಿರಂತರವಾಗಿ ಹೆಚ್ಚುತ್ತಲೇ ಇರುವುದನ್ನು ನಾವು ಅತ್ಯಂತ ಚಿಂತೆ ಮತ್ತು ಆತಂಕದೊಂದಿಗೆ ಗಮನಿಸುತ್ತಿದ್ದೇವೆ. ಮಾನ್ಯರೇ, ಹಾಥ್ರಾಸ್ ಘಟನೆಯು ಅನೇಕ ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ. ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸುವಲ್ಲಿ ತಡವಾಗಿದ್ದು ಅತ್ಯಂತ ಗಂಭೀರವಾಗಿ ಗಾಯಗೊಂಡ ಸಂತ್ರಸ್ತೆಯನ್ನು ಪ್ರಮುಖ ಆರೋಗ್ಯ ಕೇಂದ್ರಕ್ಕೆ ವರ್ಗಾಯಿಸುವಲ್ಲಿ ತಡವಾದದ್ದು ಸಂತ್ರಸ್ತೆಯು ನೀಡಿದ ಮರಣ ಹೇಳಿಕೆಯನ್ನು ಮತ್ತು GNMCHನಿಂದ ಅತ್ಯಾಚಾರವಾಗಿದೆ ಎಂದು ಸೂಚಿಸಿದ ವೈದ್ಯಕೀಯ ವರದಿಯನ್ನು ಅಲ್ಲಗಳೆದಿದ್ದು ಮತ್ತು ಅಂತಿಮವಾಗಿ ಸಂಬಂಧಿಕರಿಗೆ ತಿಳಿಸದೆ ಮತ್ತು ಅವರ ಹಾಜರಾತಿ ಇಲ್ಲದೆ ರಾತ್ರೋರಾತ್ರಿ ಪೊಲೀಸರು ದಹನ
ದೇಹ ದಹನ ಕ್ರಿಯೆ ನಡೆಸಿರುವುದು ಜೊತೆಗೆ ಮಾಧ್ಯಮ ಹಾಗೂ ಸಾಮಾಜಿಕ ಕಾರ್ಯಕರ್ತರುಗಳು ಸಂತ್ರಸ್ತೆಯ ಸಂಬಂಧಿಕರನ್ನು ಭೇಟಿ ಮಾಡದಂತೆ ತಡೆದಿದ್ದು ಇವೆಲ್ಲವೂ ಸತ್ಯವನ್ನು ಮುಚ್ಚಿ ಅಪರಾಧಿಗಳನ್ನು ರಕ್ಷಿಸುವ ಹುನ್ನಾರವಲ್ಲವೇ ಎಂದು ಜನರು ಕೇಳುತ್ತಿದ್ದಾರೆ ಈ ವಿಭತ್ಸ ಅಪರಾಧದ ವಿರುದ್ಧ ಮತ್ತು ಉತ್ತರ ಪ್ರದೇಶದ ಸರ್ಕಾರವು ಇದನ್ನು ನಿರ್ವಹಿಸುತ್ತಿರುವ ಕಾರ್ಯವಿಧಾನದ ವಿರುದ್ಧ ದೇಶಾದ್ಯಂತ ಜನರು ತಮ್ಮ ಪ್ರತಿಭಟನೆಯ ಧ್ವನಿ ಎತ್ತುತ್ತಿದ್ದಾರೆ ಆದ್ದರಿಂದ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯು ಈ ಎಲ್ಲಾ ಗಂಭೀರ ಸಂಗತಿಗಳನ್ನು ಮತ್ತು ಜನರ ಆಳವಾದ ಆತಂಕವನ್ನು ಪರಿಗಣಿಸಿ ಸತ್ಯವನ್ನು ಬೆಳಕಿಗೆ ತರಲು ಮತ್ತು ನ್ಯಾಯವನ್ನು ಸ್ಥಾಪಿಸಲು ಈ ಭಯಂಕರ ಘಟನೆಯ ವಿರುದ್ಧ ಒಂದು ನ್ಯಾಯಾಲಯ ವಿಚಾರಣೆ ಆದೇಶವನ್ನು ಹೊರಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾಕಾರ ಉಮಾದೇವಿ ಗಿರಿಜಾ ಗಾಯತ್ರಿ ಶಾಂತದೇವಿ ಸೇರಿದಂತೆ ಇತರರು ಇದ್ದರು ಈಗ ಜಾಹೀರಾತು ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ ಎಲ್ ಶೇಪ್ ಸೋಫಾ ಸೆಟ್ ಯು ಶೇಪ್ ಸೋಫಾ ಸೆಟ್ ಸೋಫಾ ಬೆಡ್ಗಳು ಲಿವಿಂಗ್ ರೂಮ್ ಫರ್ನಿಚರ್ ಕಾರ್ನರ್ ಸೋಫಾಸ್ ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ ಇಲ್ಲಿ ಭೇಟಿ ಕೊಡಿ ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್ ಮೊಬೈಲ್ 9353654221 SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ ಸಂಜೆ 7 ಗಂಟೆಗೆ ಅಫ್ಜಲ್ ಗಂಜ್ ಹೈದರಾಬಾದ್ ನಿಂದ ಮರಳುತ್ತದೆ ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಇಂದೇ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗೆ ಸಂಪರ್ಕಿಸಿ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂಬೇಡ್ಕರ್ ಸರ್ಕಲ್ ರಾಯಚೂರ್ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 8550077211 ಮೊಬೈಲ್ 9448214106 ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್ ಶಾದಿ ಕಿ ಶಾಪಿಂಗ್ ಹುಯಿ ನಹೀ ಹೈದರಾಬಾದ್ ಬಾಂಬೆ ಜಾನಾ ಬಲ್ಕಿ ಸೋಚರೂ ಮೈ ಹೈದರಾಬಾದ್ ಬಾಂಬೆ ಕ್ಯಾ ಜಾತೆ ಮೈ ಯಹಾಂ ಹೈದರಾಬಾದ್ ಹಿ ತಬ್ ರಾಯಚೂರ್ ಮೈ ಹೈ ವೋ ಕೈಸಾ ವೋ ಐಸಾ देखो सलमान ये एम्पायर शोरूम में शादी के सूट बूट लखनवी शेरवानी जोधपुरी सफारी इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते लेते भी डालते भी जान आता उसको अगर ऐसा है तो इन पुतलों में मैं जान क्यों नहीं अरे ये क्या राज है बाटा भाई ये राज नहीं मासूम भाई ये हमराज है हमदास टेक्सटाइल एंड टेलर्स अपोजिट महाराष्ट्र बैंक करीब गांधी चौक रायचूर ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್
फॉर मोर डिटेल्स प्लीज कॉन्टेक्ट भारत फर्नीचर CPS कॉम्प्लेक्स अपोजिट शिव मंदिर पटेल रोड रायचूर मोबाइल नंबर 9880240959 9880240956 8892589596। जीपी किड्स वेर रायचूर अत्युत्तम क्लॉथ स्टोर जीरो टीनेज बॉय एंड गर्ल्स फैशनेबल क्लॉथिंग कैजुअल्स वी हैव स्पेशल फॉर कॉलेज गर्ल्स पार्टी वेर टॉप जीन्स ट्रेजर लेगिंग्स टी शर्ट एंड डेली वेर फॉर बॉयज टी शर्ट जीन्स फॉर्मल पैंट पार्टी वेर डेली वेर हरी अप लिमिटेड स्टॉक्स ओनली। GP Kids Fair beside SLP Hotel, Station Road, Raichur. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ ಅನುಭವವುಳ್ಳ ಉಪನ್ಯಾಸಕ ವೃಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ ವಿಶೇಷ ಸೂಚನೆ ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು ಮೊಬೈಲ್ ನಂಬರ್ 9986453546 8660336100 ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. ಕಂಗ್ರಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಶ್ರೀ ಜ್ಞಾನಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. ಡೀಲರ್ಸ್ ಇನ್ ಲೆನೋವೊ, ಆಸೂಸ್, ಡೆಲ್, ಏಸರ್, ಎಚ್ಪಿ, ಎಪ್ಸಾನ್, ಸಿಪಿ ಪ್ಲಸ್, ಕೆನಾನ್, ಎಚ್ಐಕೆ ವಿಜನ್, ಮೈಕ್ರೋಟೆಕ್ ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, ಸಿಸಿಟಿವಿ ಕ್ಯಾಮ್ರಾ, ಕಾರ್ಟ್ರೇಜ್ ರಿಫಿಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಯುಪಿಎಸ್ ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ ಮಷಿನ್ಸ್, ಪ್ರೊಜೆಕ್ಟರ್ ಅಂಡ್ DSLR ಕ್ಯಾಮ್ರಾಸ್, ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್, ಆಂಟಿವೈರಸ್, ಲ್ಯಾಮಿನೇಷನ್ ಮಷಿನ್ಸ್ ಅಂಡ್ ಪೇಪರ್ಸ್ ಎಕ್ಸೆಟ್ರಾ. Visit AMS Computers Sales and Service beside SBI Bank, Station Road, Raichur. Mobile 9663150560.
ಮತ್ತೊಮ್ಮೆ ಇಂದು ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ಪಟ್ಟಣದ ಬಸವೇಶ್ವರ ವಿದ್ಯಾ ಸಂಸ್ಥೆಗೆ ಸರ್ಕಾರಿ ಜಾಗವನ್ನು ನೀಡಿ ಸರ್ಕಾರಕ್ಕೆ ವಂಚಿಸಿರುವ ಪುರಸಭೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆಗ್ರಹಿಸಿದರು. ದೇವದುರ್ಗ ಪಟ್ಟಣ ಬಸವೇಶ್ವರ ವಿದ್ಯಾಸಂಸ್ಥೆಗೆ ಸರ್ಕಾರಿ ಜಾಗವನ್ನು ನೀಡಿ ಸರ್ಕಾರಕ್ಕೆ ವಂಚಿಸಿರುವ ಪುರಸಭೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1982-83 ಸಾಲಿನಲ್ಲಿ ಸರ್ಕಾರಿ ಶಾಲೆ ನಡೆಯುತ್ತಿದ್ದ ಸ್ಥಳವನ್ನು ಬಸವೇಶ್ವರ ವಿದ್ಯಾಸಂಸ್ಥೆಗೆ ನೀಡಲಾಗಿದೆ. ಕಾನೂನು ಬಾಹಿರವಾಗಿ ಸರ್ಕಾರಿ ಜಮೀನನ್ನು ಖಾಸಗಿ ಸಂಸ್ಥೆಗೆ ದಾನವಾಗಿ ನೀಡಿದ್ದರೂ ಪುರಸಭೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರಿ ಆಸ್ತಿ ಉಳಿಸಿಕೊಳ್ಳಬೇಕೆಂಬ ಕಾಳಜಿ ಇಲ್ಲ. ಯಾವುದೇ ಪೂರ್ವಾನುಮತಿ ಪಡೆಯದೆ ಜಮೀನು ನೀಡಲಾಗಿದೆ. ಈ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಲಾಗಿದ್ದು ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಈಗಿನ ಮುಖ್ಯ ಅಧಿಕಾರಿ ಶರಣಪ್ಪ ಎಂಬುವವರು ಫೋರ್ಜರಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. ಕೂಡಲೇ ಅಮಾನತುಗೊಳಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದರು. ಶಿಕ್ಷಣ ಇಲಾಖೆ, ಡಿಡಿಪಿಐ, ಬಿಇಒಗಳು ಸರ್ಕಾರಿ ಶಾಲೆಯ ಜಾಗವನ್ನು ಖಾಸಗಿ ಶಾಲೆಗೆ ನೀಡಿದಾಗ ಆಕ್ಷೇಪ ಮಾಡದೆ ಮೌನವಾಗಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಹಿಡಿದು ನಗರಾಭಿವೃದ್ಧಿ ಕೋಶ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಖಾಸಗಿ ಸಂಸ್ಥೆಗೆ ನೀಡಿದ್ದಾರೆ. ಎಲ್ಲಿಯೂ ನಿಯಮಾವಳಿಗಳ ಪಾಲನೆಯಾಗಿಲ್ಲ. ಯಾರು ಕೇಳುವವರೇ ಇಲ್ಲದಂತಾಗಿದೆ. ಸರ್ಕಾರ ಅಧಿಕಾರಿಗಳು ವೇತನ ಭತ್ತೆ ಪಡೆಯುತ್ತಿದ್ದರೂ ಸರ್ಕಾರ ಆಸ್ತಿ ಉಳಿಸಲು ಆಸಕ್ತಿ ತೋರುತ್ತಿಲ್ಲ. ಸಾರ್ವಜನಿಕರೇ ಎಲ್ಲವನ್ನು ಪ್ರಶ್ನಿಸಬೇಕಿದೆ. ಅಧಿಕಾರಿಗಳು ಮಾತ್ರ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿ ರಕ್ಷಣೆಗೆ ನಿಂತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಖಾಸಗಿ ಸಂಸ್ಥೆಗೆ ನೀಡಿರುವ ಸರ್ಕಾರಿ ಜಾಗವನ್ನು ಮರಳಿ ಪಡೆಯಬೇಕು. ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಆರ್ಟಿಐಡಿಯಲ್ಲಿ ಮಾಹಿತಿ ಕೇಳಿದಾಗ ಟಿಎಂಸಿ ಕಾರ್ಯಾಧ್ಯಕ್ಷರು ಕೂಡ ಸಭೆ ಇರುವವರಿಗೆ ನಾವು ಮಾಹಿತಿ ಕೇಳಿದೆ. ದಿನಾಂಕ 19/12/2014 ಅವರು ನನಗೆ ಉತ್ತರ ಕೊಟ್ಟರು. ಈ ಮಾಹಿತಿ ನಮ್ಮಲ್ಲಿ ಲಭ್ಯ ಇಲ್ಲ. 1991 ಈ ಜಾಗವನ್ನು ಬಸವೇಶ್ವರ ವಿದ್ಯಾಸಂಸ್ಥೆಗೆ ದಾನ ಮಾಡಿದ್ದೇವೆ ಅಂತ ಹೇಳಿದರು. 30 ದಿನಗಳಲ್ಲಿ ಕೊಡಬೇಕಾದಂಥ ಉತ್ತರನ್ನ ಮಾಹಿತಿ ಲಭ್ಯ ಇಲ್ಲ ಅಂತ ಕೊಟ್ಟರು. ಆ ನಂತರ ಈ ಕೇಸನ್ನು ನಾನು ಲೋಕಾಯುಕ್ತ 25/1/2017 ನಾನು ದೂರು ಸಲ್ಲಿಸಿದೆ. ಮಾಹಿತಿ ಅಡಿಯಲ್ಲಿ ಮಾಹಿತಿ ಕೊಡಿಸಬೇಕಾದಂಥ ರಾಜ್ಯ ಮುಖ್ಯ ಆಯುಕ್ತರು ಮಾಹಿತಿ ಕೊಡಿಸಲಿಲ್ಲ. ಮಾಹಿತಿ ಕೊಡಿಸ್ತಾ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಕೇಸ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ ಮಾಹಿತಿ ಆಯುಕ್ತರು. ಅದಕ್ಕಾಗಿ ನಾನು ಲೋಕಾಯುಕ್ತ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿಲ್ಲ ಅಂತೇಳಿ ನಾನು ಲೋಕಾಯುಕ್ತ ದೂರು ಸಲ್ಲಿಸಿದೆ. ದೂರು ಸಲ್ಲಿಸಿದ ನಂತರ 12/6/2018 ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಇವರು ಎಸ್ ಪಿ ರೈಚೂರವ್ರಿಗೆ ಒಂದು ವರದಿ ಸಲ್ಲಿಸಿದ್ದು. ಅವರು ಲೋಕಾಯುಕ್ತ ARF ದೇವದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 12 ಫಸ್ಟಲ್ಲಿ ಸರ್ಕಾರಿ ಶಾಲೆ ಇತ್ತು. ಅಷ್ಟೇ 82/83 ಸರ್ಕಾರಿ ಶಾಲೆ ಇತ್ತು. 1988/89 ಇಲ್ಲಿ ಪ್ರೈವೇಟ್ ಶಾಲೆ ಇತ್ತು. ಮೊದಲ ಸರ್ಕಾರಿ ಶಾಲೆ ಇತ್ತು, ಸರ್ಕಾರಿ ಶಾಲೆ ಆದ ನಂತರ ಪ್ರೈವೇಟ್ ಶಾಲೆ ಆಯಿತು. ಇದು ಲೋಕಾಯುಕ್ತ ಅಲ್ಲಿ ವರದಿ ಕೊಟ್ಟದ್ದು. ಯಾರು ಎಸ್ ಪಿ ಲೋಕಾಯುಕ್ತ ರೈಚೂರವರು 21/1/2017 ವರದಿ ಕೊಟ್ಟರು. ನಾನು ಲೋಕಾಯುಕ್ತರ ದೂರು ಸಲ್ಲಿಸಿದಾಗ ಲೋಕಾಯುಕ್ತರು ನನಗೆ ಮಾಹಿತಿ ಕೊಡಿಸಲೇಬೇಕಲ್ಲ. ಮಾಹಿತಿ ಕೊಡಬೇಕಾದಂತಹ ಪುರಸಭೆ ಅಧಿಕಾರಿಗಳು ವಿಳಂಬ ಮಾಡ್ತಾ ಹೋದ್ರು. ಈಗ ಫಿರೋಜ್ ಖಾನ್, ಆಜಪ್ಪ ಜಗಲಿ, ಆಜಪ್ಪ ಮತ್ತು ತಿಮ್ಮಪ್ಪ ಜಗಲಿ ಇವ್ರ 3 ಚೀಫ್ ಆಫೀಸರ್ ನಾನು ಉತ್ತರ ಕೊಡಲಿಲ್ಲ. ಕಾರಣ ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಜಾಗ ಖಾಸಗಿಯವ್ರಿಗೆ ಕೊಟ್ಟರು. ಖಾಸಗಿ ಕೊಡತಿನ ಮೂಲ ಏನಿತ್ತು, ಸರ್ಕಾರಿ ಶಾಲೆ ಇತ್ತು. ಒಂದು ಸರ್ಕಾರಿ ಶಾಲೆ ಮಧ್ಯದಲ್ಲಿ ಪ್ರೈವೇಟ್ ಶಾಲೆ ಕೂಡ ಕಾನೂನು ಚೌಕಟ್ಟಿಗಿಲ್ಲ. 1991 ಇದಕ್ಕೆ ಪ್ರೈವೇಟ್ ಶಾಲೆಗೆ TMC ಕೊಟ್ಟರು. TMC ಕೊಡಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ಇತ್ತು ಕೇಳಿ ಯಾವುದೇ ವಿಚಾರ ಮಾಡಲಿಲ್ಲ. ದಾನ ಕೊಟ್ಬಿಟ್ಟು ಪುರಸಭೆ ಜಾಸ್ತಿ ಎಷ್ಟು ಕೊಟ್ಟರು ಸರ್? 24/10/2020 ನನಗೆ ಆರ್ಟಿಐಡಿಯಲ್ಲಿ ಈ ಮಾಹಿತಿ ನಾನು ಕೇಳಿದೆ. 30 ದಿನದಲ್ಲಿ ಕೊಡಬೇಕಾದಂಥ ಉತ್ತರ 63 ದಿನದಲ್ಲಿ ಕೊಟ್ಟರು ನನಗೆ. ಸರ್ ವಿಚಾರ ಮಾಡಿ, ಇದು ನಮ್ಮದು ಕಾನೂನುಗಳು. 30 ದಿನದಲ್ಲಿ ಬರಬೇಕಾದಂಥ ಉತ್ತರ 63 ದಿನಗಳಲ್ಲಿ 24/10/2020 ಈಗಿರುವಂಥ ಚೀಫ್ ಆಫೀಸರ್ ಶ್ರೀ ಶರಣಪ್ಪ ಮುಖ್ಯ ಅಧಿಕಾರಿಗಳು ಉತ್ತರ ಕೊಟ್ಟರು. ಅವ್ರ ಉತ್ತರ ಎಲ್ಲ ಪೌಜಿನ ಮಾಡ್ಯಾರ. ಕಾನೂನು ನಿಯಮಗಳನ್ನು ಪಾಲಿಸಬೇಕಾದಂಥ ಅಧಿಕಾರಿ
ಬೌದ್ಧಿಯಾಗಿ ಮಾಡಿ ನನ್ನ ಪುತ್ರ ಕೊಟ್ಟರು ನಾನು ಒಪ್ಪತ್ತಿಗಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಜಂಟಿ ನಿರ್ದೇಶಕರು ಬರೂರಿ ಕಳಿಸಿದ್ರು, ಜಿಲ್ಲಾ ನಗರ ಕೋಶಾಧಿಕಾರಿ ಕಳಿಸಿದ್ರು, ಎಐ ಫೈಬು ಮತ್ತು ನಮ್ಮೊಂದು ತಾಕಿ ಕೊಟ್ಟರು. ಇವರು ಸೃಷ್ಟಿ ಮಾಡಿದ ದಾಖಲೆಗಳು 24/10/2024 ಏನು ಕೊಟ್ಟಾರ, ಇವರು ಸೃಷ್ಟಿ ಮಾಡಿದ ದಾಖಲೆಗಳು ಬಸವೇಶ್ವರ ವಿದ್ಯಾ ಸಂಸ್ಥೆಗೆ 200 x 100 ಫೀಟ್ ಕೊಟ್ಟು 200 x 100 = 20,000 ಫೀಟ್. ಸಾವಿರ ವಿಚಾರ ಮಾಡ್ತಾರೆ ಒಂದು ಸಾರಿಗೆ ಸರ್ಕಾರ ಜಾಗ 20,000 ಫೀಟ್ ಕೊಡತಾಗುತ್ತಾ. ಅವರು ಕೊಟ್ಟಿರುವಂತ ದಾಖಲೆಯಲ್ಲಿ ಅಂದಿನ ಕಾರ್ಯದರ್ಶಿ ಸಹಿ ಇಲ್ಲ, ಮಂಡಳ ಅಧ್ಯಕ್ಷರ ಸಹಿ ಇಲ್ಲ, ಇವರೇ ಸೃಷ್ಟಿ ಮಾಡಿಕೊಟ್ರು. ಇದು ಪೌಜರ್ ಕೇಸ್. ಈ ಪ್ರಕರಣ 2 ದಿನದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ನಾಗರಿಕ ಕೋಶದವರಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಈ ಚೀಫ್ ಆಫೀಸರ್ನ ಕೂಡಲೇ ಅಮಾನತು ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಯಾಕಂದ್ರೆ ಪೌಜರ್ ದಾಖಲೆ ಕೊಟ್ಟಿದ್ದಾರೆ. ಈ ದಾಖಲೆಯಲ್ಲಿ ಕೇವಲ ಚೀಫ್ ಆಫೀಸರ್ ಸಹಿ ಇದೆ, ಅಂದಿನ ಪ್ರಧಾನ ಕಾರ್ಯದರ್ಶಿದಾಗಲಿ ಅಧ್ಯಕ್ಷರಾಗಲಿ ಯಾವುದೇ ಒಂದು ಸಹಿ ಇಲ್ಲ. ಸರ್ಕಾರ ಜಾಗನ 2,000 ಫೀಟ್ ಕೊಡಬೇಕಂದ್ರೆ ಸಣ್ಣ ವಿಷಯ ಸರ್. 60×13.2 ಟೋಟಲ್ 16 ಪ್ಲಾಟ್ ಆಗ್ತವೆ ಇದರಲ್ಲಿ. 2,000 ಫೀಟ್ನಲ್ಲಿ 13×40 16 ಪ್ಲಾಟ್ ಕೊಡ್ತವೆ ಅಂತ ಒಂದು ಜಾಗನ ನಾವು 19/9 ನಾವು ದಾನ ಮಾಡ್ಯಾರ, ಅದನ್ನು ದಾಖಲೆ ಕೊಟ್ಟರು. ಇದು ಇರಂತ ಚೀಫ್ ಆಫೀಸರ್ ಅಣ್ಣಪ್ಪ ಸೃಷ್ಟಿ ಮಾಡಿದ್ರು. ಇದುವರೆಗೆ ಯಾರು ಈ ಕೇಸನ್ನು ಖರ್ಚು ಮಾಡಲಿಲ್ಲ. ಈ ಕೇಸ್ ಅತ್ಯಂತ ಗಂಭೀರ ಅದ, ನಿಮಗೆ ಅದಕ್ಕೆ ಸಣ್ಣ ಕೇಸ್ ಅಂತ ತಿಳ್ಕೋಬಹುದು. ಈ ಕೇಸಿನಲ್ಲಿ ಸರಿಯಾಗಿ ತನಿಖೆ ಲೋಕಾಯುಕ್ತರು ಮಾಡಿದ್ರ 100ರಿಂದ 150 ಅಧಿಕಾರಿಗಳು ಇದರಲ್ಲಿ ಸಿಗಬಿಡ್ತಾರ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇವ್ರನ್ನ ಜೈಲಿ ಕಳಿಸ್ಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ನಡೆದ್ರ ಸರ್. ಶಿಕ್ಷಣ ಇಲಾಖೆದವ್ರು ಹೆಂಗ್ ಪರ್ಮಿಷನ್ ಕೊಟ್ಟರು ಸರ್? ಸರ್ಕಾರಿ ಶಾಲೆ ಬಗ್ಗೆ ಖಾಸಗಿ ಶಾಲೆನ ಕಾನೂನಿಯ ಯಾಕೆ ಕಳಿಸ್ಬೇಕು ಇಲ್ಲಿ? ಸರ್ಕಾರ ಅಧಿಕಾರಿ ಕಳಿಸ್ಬೇಕು, ನಾನು ಕೇಳ್ಬೇಕು. ಅಲ್ಲಿ 90ರಲ್ಲಿ ಇವ್ರು ದಾನ ಮಾಡಿದ್ರು, ಅವ್ರು ಪರ್ಮಿಷನ್ ಕೊಟ್ರು. ಎಲ್ಲ ಕುತ್ತಲ್ಲಿ ಚೇರ್ ಮೇಲೆ ಕುಂತು ಸರ್ಕಾರದ ಎಲ್ಲ ಸೌಲಭ್ಯಗಳಿದ್ದಾರ. ಸರ್ಕಾರದ ಆಸ್ತಿ ಕಾಪಾಡಕ್ ಆಗೋದಿಲ್ಲ ಇವ್ರ ಕೈಲೆ. ನಾವು ಕಾಪಾಡಕ್ ಆಗ್ತದೆ ಜನಸಾಮಾನ್ಯ ಅದ. ಸರ್ಕಾರ ಅಧಿಕಾರಿಗಳು ಸರ್ಕಾರಿ ನಿಯಮ ಪಾಲಿಸಬೇಕಿಲ್ಲ. ಯಾಕೆ ಪಾಲಿಸಬೇಕಿಲ್ಲ? ಅವ್ರು ಸ್ಯಾಲ್ರಿ ಇಡ್ಬೇಕು, ಸ್ಯಾಲ್ರಿ ಬಂದ್ರೆ ಬಂದ್ರೆ ಸಾಕು. ಇಂತ ಹಲವಾರು ಕೇಸುಗಳು ಜಿಲ್ಲಾಧಿಕಾರಿ ದೂರು ಸಲ್ಲಿಸಿದ್ವಿ, ಲೋಕಾಯುಕ್ತ ದೂರು ಸಲ್ಲಿಸಿದ್ವಿ. ಒಂದು ಲೋಕಾಯುಕ್ತ ಮೇಲೆ ನನ್ನ ವಿಶ್ವಾಸ ಅದ. ಇವತ್ತಲ್ಲಿ 20 ವರ್ಷಕ್ಕೆ ಎಲ್ಲ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ವಿಶ್ವಾಸಕ್ಕೆ ನಾವು ಕೊಟ್ಟಿನಿ. ಅವರು ಬರೇ 18 ರಿಪೋರ್ಟ್ ಮಾಡಿ ಕಳಿಸ್ಬಿಟ್ಟರು ಸರ್ಕಾರಿ ಶಾಲೆ ಬಂದಾಗ. ನರ ಅಂಬೇಡ್ಕರ್ ವೃತ್ತದ ಬಳಿ ಆಸ್ಮಿಯ ಇರುವ ವಕ್ಫ್ ಆಸ್ಪತ್ರೆ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಿಸಬೇಕೆಂದು ಕನ್ನಡಿಗರ ರಕ್ಷಣಾ ಸಂಘ ಜಿಲ್ಲಾ ವಕ್ಫ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಆಸ್ಮಿಯ ಇರುವ ವಕ್ಫ್ ಆಸ್ಪತ್ರೆ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಿಸಬೇಕೆಂದು ಕನ್ನಡಿಗರ ರಕ್ಷಣಾ ಸಂಘ ಜಿಲ್ಲಾ ವಕ್ಫ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವಕ್ಫ್ ಆಸ್ಪತ್ರೆ ಕಾಮಗಾರಿ ಕೇವಲ 10% ಮಾತ್ರ ಉಳಿದಿದ್ದು ಇನ್ನುಳಿದ ಕಾಮಗಾರಿ ಪೂರ್ಣಗೊಳಿಸಲು ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ. ವಕ್ಫ್ ಆಡಳಿತ ಮಂಡಳಿ ಕಳೆದ ಲಾಕ್ಡೌನ್ನಿಂದ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದು ಉದ್ಘಾಟನೆಗೆ ಅಡ್ಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಲಾಕ್ಡೌನ್ ತೆರವುಗೊಂಡು 2-3 ತಿಂಗಳು ಕಳೆದರೂ ಇಂದಿಗೂ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಆರಂಭಿಸಿಲ್ಲ. ಕಾಮಗಾರಿ ಆರಂಭಿಸಿದ್ದಲ್ಲಿ ಕೇವಲ 15 ದಿನದಲ್ಲಿ ಪೂರ್ಣಗೊಳ್ಳಲಿದೆ. ಕೂಡಲೇ ಆಸ್ಪತ್ರೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬಡ ಜನರಿಗೆ ಚಿಕಿತ್ಸೆ ಸೌಲಭ್ಯ ಒದಗಿಸಬೇಕೆಂದು ಮನವಿ ಮಾಡಿದರು. ರಾಯಚೂರು ನಗರದಲ್ಲಿ ಹೃದಯ ಮಾಡದಲ್ಲಿ ಇರುವಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ನಮ್ಮ ಅವಕಾಫ್ ಮಂಡಳಿಯ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಸುಮಾರು ದಿನ ಆಯ್ತು ಆ ಕಾಮಗಾರಿ ನಡೆದು, ಆದ್ರೆ ಕಾಮಗಾರಿ ತುಂಬಾ ವಿಳಂಬ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಾಬ್ರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಮನಿಪತ್ರ ಸಲ್ಲಿಸ್ತಾ ಇದ್ದೀವಿ. ಈ ಕೂಡಲೇ ತುಂಬಾ ಬೇಗನೆ ಅದು ಎಲ್ಲ ಕಾಮಗಾರಿ ಪೂರ್ಣಗೊಳಿಸಿ ಅದನ್ನ ಮತ್ತೆ ಓಪನಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಮನಿಪತ್ರ ಸಲ್ಲಿಸಿ. ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಇಮ್ರಾನ್ ಬಡೇಸಾ, ಬಿಎಂ ನರಸಿಂಹ, ಸೈಯದ್ ರಶೀದ್, ಕುಮಾರಿ ಜ್ಯೋತಿಗೌಡ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ 90 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 13, ಮಾನಿ 1, ಲಿಂಗಸೂರು 5 ಪ್ರಕರಣಗಳು ವರದಿಯಾಗಿವೆ. ದೇವದೂರು ಮತ್ತು ಸಿನ್ನೂರಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಜಿಲ್ಲೆಯಲ್ಲಿ 19 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 13, ಮಾನವಿ 1, ಲಿಂಗಸೂರು 5 ಪ್ರಕರಣಗಳು ವರದಿಯಾಗಿವೆ. ದೇವದುರ್ಗ ಮತ್ತು ಸಿಂಧನೂರಿನಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ.
ಜಿಲ್ಲೆ ಮಸ್ಕಿ ತಾಲೂಕು ಇಲ್ಲಾಲ್ಪುರ್ ಗ್ರಾಮದಲ್ಲಿ ತೋಳ ದಾಳಿ ನಡೆಸಿದ ಪರಿಣಾಮ ಓರ್ವ ಬಾಲಕ ಸೇರಿದಂತೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಜಿಲ್ಲೆಯ ಮಸ್ಕಿ ತಾಲೂಕಿನ ಇಲಾಲಪುರ ಗ್ರಾಮದಲ್ಲಿ ತೋಳ ದಾಳಿ ನಡೆಸಿದ ಪರಿಣಾಮ ಓರ್ವ ಬಾಲಕ ಸೇರಿದಂತೆ ನಾಲ್ವರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ರೆಡ್ಡಪ್ಪ ಬಸನಗೌಡ, ಶಿವಪ್ಪ ಬಸಪ್ಪ, ಮೀನಾಕ್ಷಿ ಮಲ್ಲಪ್ಪ, ಬಾಲಕ ಅಭಿಷೇಕ್ ಸಿದ್ದಪ್ಪ ಗಾಯಗೊಂಡಿದ್ದು ಚಿಕಿತ್ಸೆಗೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೋಳ ದಾಳಿಯಿಂದ ಆತಂಕಗೊಂಡ ಗ್ರಾಮಸ್ಥರು ತೋಳವನ್ನು ಹುಡುಕಿ ಕೊಂದು ಹಾಕಿದ್ದಾರೆ. ಇಲಾಲಪುರ ಗ್ರಾಮದ ದಾಳಿಗೂ ಮುನ್ನ ಚಿಲಕರಾಗಿ ಗ್ರಾಮದಲ್ಲಿ ತೋಳ ಕಾಣಿಸಿಕೊಂಡಿತು. ಇದರಿಂದ ಗಾಬರಿಗೊಂಡ ಗ್ರಾಮಸ್ಥರು ತೋಳವನ್ನು ಸೆರೆ ಹಿಡಿಯುವುದಕ್ಕೆ ಕೊಡಲಿ ಕಟ್ಟಿಗೆ ಹಿಡಿದುಕೊಂಡು ಶೋಧ ನಡೆಸಿದರು. ಈ ನಡುವೆ ಚಿಲಕರಾಗಿ ಗ್ರಾಮದ ಪಕ್ಕದಲ್ಲಿರುವ ಇಲಾಲಪುರ ಗ್ರಾಮಕ್ಕೆ ನುಗ್ಗಿ ನಾಲ್ವರ ಮೇಲೆ ತೋಳ ದಾಳಿ ನಡೆಸಿದೆ. ತೋಳಕ್ಕೆ ಹುಚ್ಚು ಹಿಡಿದಿತ್ತು ಎನ್ನಲಾಗಿದ್ದು ಕವಿತಾಳ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಲಿಂಗ್ಸ್ಗೂರು ತಾಲೂಕಿನ ಮುದ್ಗುಲ್ ಸಮೀಪದ ಸೋಮನಾಯಕನ ತಾಂಡ ಬಳಿ ಬೈಕ್ ಪಲ್ಟಿಯಾಗಿ ಸವಾರ ಮೃತಪಟ್ಟಿದ್ದಾನೆ. ಲಿಂಗ್ಸ್ಗೂರು ತಾಲೂಕಿನ ಮುದ್ಗಲ್ ಸಮೀಪದ ಸೋಮನಾಯಕನ ತಾಂಡ ಬಳಿ ಬೈಕ್ ಪಲ್ಟಿಯಾಗಿ ಸವಾರ ಮೃತಪಟ್ಟಿದ್ದಾನೆ. ಬುಧವಾರ ಮಧ್ಯರಾತ್ರಿ ಮಸ್ಕಿಯಿಂದ ಮುದ್ಗಲ್ ಸಂಪರ್ಕಿಸುವ ರಸ್ತೆಯಲ್ಲಿ ಬೈಕ್ ಡಿಕ್ಕಿ ಆಗಿರುವ ಪರಿಣಾಮ ಸವಾರ ಸಾವಿಗೀಡಾಗಿದ್ದಾನೆ. ಮೃತನನ್ನು ಮುದ್ಗಲ್ನ ಹಳೆಪೇಟೆ ಮೌಲಾಸಾಬ್ 25 ವರ್ಷ ಎಂದು ಗುರುತಿಸಲಾಗಿದೆ. ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಮಸ್ಕಿ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಸ್ಕಾರ, ಇಂಟರ್ನೆಟ್ ಸಿಬ್ಬಂದಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಭತ್ತ ಖರೀದಿ, ಸರಿಪಡಿಸದಿದ್ದರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ, ಶರಣಪ್ಪ ಮರಳಿ. ಅವೈಜ್ಞಾನಿಕವಾಗಿ ಅರಕೆರ ತಾಲೂಕು ಘೋಷಣೆ, ಕೈಬಿಡದಿದ್ದರೆ ಕಾನೂನು ಹೋರಾಟ, ಹನುಮಂತಪ್ಪ ಕಾಕರ್ಗಲ್. ಹಾಥ್ರಸ್ ಅತ್ಯಾಚಾರ ಪ್ರಕರಣ, ತನಿಖೆಗೆ ನ್ಯಾಯಾಧೀಶರ ತಂಡ ರಚಿಸಲು ಮಹಿಳಾ ಸಂಘ ಒತ್ತಾಯ. ದೇವದುರ್ಗದಲ್ಲಿ ಸರ್ಕಾರಿ ಜಾಗ ಬಸವೇಶ್ವರ ವಿದ್ಯಾಸಂಸ್ಥೆಗೆ ನೀಡಿ ವಂಚನೆ, ಮುಖ್ಯಾಧಿಕಾರಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಅಳ್ಳಪ್ಪ ಒತ್ತಾಯ. ವಕ್ಫ್ ಆಸ್ಪತ್ರೆ ಕಟ್ಟಡ ಕಾಮಗಾರಿ ತ್ವರಿತ ಪೂರ್ಣಗೊಳಿಸಲು ಕನ್ನಡಿಗರ ರಕ್ಷಣಾ ಸಂಘದಿಂದ ಮನವಿ. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಇಳಿಮುಖ, 19 ಜನರಲ್ಲಿ ಸೋಂಕು ಪತ್ತೆ. ಮಸ್ಕಿ ತಾಲೂಕಿನ ಇಲಾಲಪುರದಲ್ಲಿ ತೋಳ ದಾಳಿ, ನಾಲ್ವರಿಗೆ ಗಾಯ. ಮತ್ತು ಸೋಮನಾಯಕ ತಾಂಡ ಬಳಿ ಬೈಕ್ ಪಲ್ಟಿ, ಸವಾರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಂದ್ರೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ದ ಲಿವಿಂಗ್ ರೂಮ್, ಅಬೌ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರ್. ಮೊಬೈಲ್ 9353654221. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 8550772211. ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್ ಅಂದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್, ಖರೀದ್ ಗಾಂಧಿ ಚೌಕ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ದಸರಾ ದೀಪಾವಳಿ ಸ್ಪೆಷಲ್ ಆಫರ್, ಜಿಪಿ ಕಿಡ್ಸ್ ಫೇರ್ ಬಿಸೈಡ್ SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCOM ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ
ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಪಿ ರಸ್ತೆ ರಾಯಚೂರು. ಕಂಗ್ರಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. ವಿಸಿಟ್ AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು.